ಏನಿಲ್ಲ ಸರ್, ಒಬ್ಬ ತಲಹರಟೆ ಒಬ್ಬ ಚೇಷ್ಟೆ ಮಾಡೋ ಒಬ್ಬ ಬಾಲಿಶ ವ್ಯಕ್ತಿ ಎಂ ಪಿ ಆದ್ರೆ ಹೇಗಿರುತ್ತೆ ರಾಜಕಾರಣ ಅನ್ನೋದು ಒಂದು ಉದಾಹರಣೆ ಸರ್. ಆ ಪಕ್ಷಕ್ಕೆ ಯಾವ ಮಾನದಂಡದ ಮೇಲೆ ಅಂತಹ ವ್ಯಕ್ತಿಗೆ ಒಬ್ಬ ತಲಹರಟೆಗೆ ತಗೊಂಡೋಗಿ ಎಂ ಪಿ ಟಿಕೆಟ್ ಅನ್ನ ಕೊಟ್ಟು ಗೆಲ್ಸ್ಕೊಂತಾರೆ, ಆ ವ್ಯಕ್ತಿನ ಹೆಂಗೆ ಚುನಾವಣೆಗೆ ಇವರು ಪಕ್ಷದಿಂದ ಆಯ್ಕೆ ಮಾಡಿ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡ್ಕೊಂತಾರೆ ಅನ್ನೋದು ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. ನಿಜವಾಗ್ಲೂ ಒಂದು ಸಣ್ಣ ಕಾಮನ್ ಸೆನ್ಸ್ ಇದೆಯಾ? ಆತ ಬಿಜೆಪಿಗೆ ಅಥವಾ ಹಿಂದೂಗಳಿಗೆ ಮಾತ್ರ ಎಂಪಿನ ಅಥವಾ ಇಡೀ ಸಮಾಜಕ್ಕೆ, ನಾಗರಿಕ ಸಮಾಜಕ್ಕೆ ಎಂಪಿನ ಸರ್? ಆ ವ್ಯಕ್ತಿಗೆ ಕನಿಷ್ಠ ಪ್ರಜ್ಞೆನಾದ್ರೂ ಇದೆಯಾ ಅನ್ನೋದು ನನ್ನ ಪ್ರಶ್ನೆ. ಪ್ರಮಾಣ ವಚನ ಸ್ವೀಕರಿಸ್ಬೇಕಾದ್ರೆ ಎಂ ಪಿ ಪ್ರಮಾಣ ವಚನ ಸ್ವೀಕರಿಸ್ಬೇಕಾದ್ರೆ ವಿಧಾನ ಇದು ಲೋಕಸಭೆನಲ್ಲಿ ಏನ್ ಇವ್ರ ಪಕ್ಷದ ನಾಯಕರು ಏನ್ ಹೇಳ್ಕೊಟ್ಟಿರ್ತಾರೆ ಅಥವಾ ನಮ್ಮ ಸಂವಿಧಾನ ಏನ್ ಹೇಳಿರುತ್ತೆ ಅನ್ನೋ ಒಂದು ಕನಿಷ್ಠ ಪ್ರಜ್ಞೆ, ಕಾಮನ್ ಸೆನ್ಸ್ ಏನಾದ್ರೂ ಬಿಜೆಪಿ ನಾಯಕರಿಗಾಗ್ಲಿ ಪ್ರತಾಪ್ ಸಿಂಹನ್ಗಾಗ್ಲಿ ಇದೆಯಾ ಅನ್ನೋದು ನಾನು ಕೇಳ್ತೀನಿ. ಮೂರನೇದಾಗಿ ಅವರವರೇ ಪಕ್ಷದ ಅವರೇ ಶಾಸಕರ ಹತ್ರ ಅವರಲ್ಲಿ ಒಂದು ಒಮ್ಮತ ಇಲ್ಲ ಅಂತಂದ್ರೆ ಇವರು ಎಂತ ಬಾಲಿಶ ವ್ಯಕ್ತಿತ್ವ, ಇವರೆಲ್ಲ ಹೇಗೆ ಎಂ ಎಲ್ ಎಗಳು ಎಂ ಪಿಗಳಾಗಿ? ಕೊನೆ ಪಕ್ಷ ಬಿಜೆಪಿಯ ನಾಯಕರು ಅಥವಾ ವರಿಷ್ಠರು ಅವರಿಬ್ಬರನ್ನ ಕರೆದು ಕೂರಿಸಿ ಅವ್ರ ಸಮಸ್ಯೆ ಏನಪ್ಪ, ನಿಮ್ಮ ಸಮಸ್ಯೆ ಬಗೆಹರಿಸಿಕೊಂಡು ಆಮೇಲೆ ಜನರ ಮುಂದೆ ಹೋಗಿ ಅನ್ನುವಂತ ಕನಿಷ್ಠ ಒಂದು ಅವ್ರಿಗೆ ತಿಳಿ ಹೇಳುವಂತ ಕೆಲಸವನ್ನು ಕೂಡ ಬಿಜೆಪಿ ನಾಯಕರು ಮಾಡ್ತಾ ಇಲ್ಲ? ಖಂಡಿತ ಮಾಡ್ತಾ ಇಲ್ಲ. ಏನ್ ಇವ್ರು ನಿಜವಾಗ್ಲಿ ಇವರೆಲ್ಲ ರಾಜಕಾರಣದಲ್ಲಿ ಇವ್ರು ರಾಜ್ಯವನ್ನ ಆಳೋದಿಕ್ಕೆ ಜನನಾಯಕರಾಗಲಿಕ್ಕೆ ಲಾಯಕ್ಕ? ಇವ್ರು ನಿಜವಾಗ್ಲೂ ಅರ್ಹತೆ ಯೋಗ್ಯತೆ ಇದೆಯಾ? ಬಿಜೆಪಿನ ಜನ ಮತ್ತೆ ಮರು ಆಯ್ಕೆ ಮಾಡ್ಬೇಕಾ? ಇಂಥ ವ್ಯಕ್ತಿಗಳನ್ನ ಈಗ ಆಲ್ರೆಡಿ ಭಾರತದಲ್ಲಿ ಕರ್ನಾಟಕ ಆಲ್ರೆಡಿ ಇವ್ರ ಆಡಳಿತದಲ್ಲಿ ಕೆಟ್ಟ ಹೆಸರು, ಪ್ರಪಂಚದಲ್ಲೇ ಕೆಟ್ಟ ಹೆಸರು ಪಡ್ಕೊಂಡಿದೆ. ಹಿಜಾಬ್ ಗಲಾಟೆ ಆಗಿರೋದ್ರಿಂದ ನಿಮಗೊಂದು ಪ್ರಶ್ನೆಯನ್ನ ನಾನು ಕೇಳಲೇಬೇಕು, ಯಾಕಂದ್ರೆ ಅಲ್ಲಿ ಜಿ ಟಿ ದೇವೇಗೌಡರು ಇದಾರೆ, ಸೊ ಜಿ ಟಿ ದೇವೇಗೌಡರ ಹಿರಿಯ ನಾಯಕರು, ಸೊ ಇಂತ ಸಂದರ್ಭದಲ್ಲಿ ಅಟ್ ಲೀಸ್ಟ್ ಕೊನೆ ಪಕ್ಷ ಅವರಾದ್ರೂ ಈ ಒಂದು ಇವರಿಬ್ಬರು ಕೂರಿಸುವಂತ ಕೆಲಸ ಮಾಡಬಹುದಿತ್ತು ಅಥವಾ ಜನರ ಪರವಾಗಿ ಅವ್ರು ನಿಲ್ಲುವಂತ ಕೆಲಸ ಮಾಡಬಹುದಿತ್ತು? ಪಕ್ಷದಲ್ಲಿ ಇವ್ರ ಪಕ್ಷ ಆಡಳಿತ ಪಕ್ಷದಲ್ಲಿದೆ, ಆಡಳಿತ ಪಕ್ಷದ ಕೇಂದ್ರದಲ್ಲಿ ಆಡಳಿತದಲ್ಲಿದೆ, ರಾಜ್ಯದಲ್ಲಿ ಆಡಳಿತದಲ್ಲಿದೆ, ಇಬ್ರು ಕೂಡ ಆಡಳಿತ ಪಕ್ಷದ ನಾಯಕರಾಗಿದ್ದಾರೆ, ಒಬ್ರು ಎಂ ಪಿ ಇದಾರೆ, ಒಬ್ರು ಶಾಸಕರಿದ್ದಾರೆ, ಇಬ್ರಿಗೂ ಸೇರುತ್ತೆ. ಅಲ್ಲ ಸರ್, ಒಂದು ಪ್ರಶ್ನೆ ಕೇಳ್ತೀನಿ, ಇವತ್ತು ಮೈಸೂರು ಅರಮನೆ ಕೂಡ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ, ಇವ್ರ ತಾಕತ್ ಇದೆಯಾ ನಿಜವಾಗ್ಲೂ ಅದ್ರ ಬಗ್ಗೆ ಮಾತಾಡಕ್ಕಾಗತ್ತಾ? ಇವತ್ತು ಅಲ್ವಾ ಇಂಡೋ ಇಸ್ಲಾಮಿಕ್ ಶೈಲಿನಲ್ಲೇ ಇರೋದು ಇವತ್ತು ಮೈಸೂರು ಅರಮನೆ. ಮೈಸೂರು ಅರಮನೆ ಮುಂದೆನೆ ಬಸ್ ಸ್ಟಾಪ್ ಆಗಿರೋದು, ಆ ಬಸ್ ಸ್ಟಾಪ್ ನಲ್ಲಿ ಫೋಟೋ ನೋಡಿದೆ, ಫೋಟೋ ಹಾಕಿರೋದೇ ಇವ್ರ ಪಕ್ಷದ ರಾಮದಾಸ್ ಅವ್ರ ಫೋಟೋ. ಇವ್ರಿಗೆ ನಿಜವಾಗ್ಲೂ ಕನಿಷ್ಠ ಪ್ರಜ್ಞೆ ಇದೆಯಾ? ಜನ ಏನ್ ಅನ್ಕೊಂತಾರೆ ಇವ್ರಾಗ್ಲೇ ಇವ್ರ ಪಕ್ಷದಿಂದ ಬಿಜೆಪಿ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಮದಾಸ್ ಅವರು, ಮುಖ್ಯಮಂತ್ರಿಗಳು ಕೂಡ ಇವತ್ತು ದೂರು ನೀಡಿರ್ತಕ್ಕಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಮೈಸೂರಿನ ಅರಮನೆಯ ಶೈಲಿನಲ್ಲೇ ನಾನು ಇದನ್ನ ಡಿಸೈನ್ ಮಾಡಿಸಿದ್ದೀನಿ, ಇದನ್ನ ಕಟ್ಸಿದ್ದೀನಿ. ಸೊ ತಪ್ಪಿದ್ರೆ ದಯಮಾಡಿ ಒಂದು ಸಮಿತಿ ಮಾಡಿ, ಸಮಿತಿ ಮಾಡಿ ತಪ್ಪಿಸ್ತಿದ್ರೆ ಅಥವಾ ತಪ್ಪು ಅಂತ ಅನ್ಸಿದ್ರೆ ನನ್ನ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದಾರೆ ಅವರು. ಸರ್, ಇದು ತಪ್ಪು ಅಂತ ನನಗನ್ನಿಸ್ತಾ ಇಲ್ಲ, ಮುಸಲ್ಮಾನರು ಭಾರತೀಯರಲ್ವಾ? ಅಲ್ಲ, ನನಗ ಅರ್ಥ ಆಗ್ತಾ ಇಲ್ಲ, ಮುಸಲ್ಮಾನ್ ಶೈಲಿನಲ್ಲಿ ಭಾರತೀಯ ಸ್ಕಲ್ಚರ್ಸ್ ಏನು ಇಲ್ವಾ? ಇದ್ ತಪ್ಪೇ ಹಂಗಾಗತ್ತೆ ಸರ್? ಇದು ಪ್ರಧಾನ ಮಂತ್ರಿ ಆಗ್ಲಿ ಬಿಜೆಪಿ ಪಕ್ಷ ಆಗ್ಲಿ, ಇದು ಮುಸಲ್ಮಾನರ ಕಟ್ಟಡಗಳ ಶೈಲಿನಲ್ಲಿ ಇಲ್ಲ, ಇದು ಅರಮನೆಯ ಶೈಲಿನಲ್ಲಿ ಇದೆ ಅಂತೇಳಿ ಜೊತೆಗೆ ಕೆಲವು ಇತಿಹಾಸ ತಜ್ಞರು ಕೂಡ ಅದನ್ನ ಸ್ಪಷ್ಟಪಡಿಸಿ. ನಾನು ಪ್ರಶ್ನೆ ಮಾಡ್ತೀನಿ ಪ್ರತಾಪ್ ಸಿಂಹ ಅವ್ರಿಗೆ ಮತ್ತೆ ಬಿಜೆಪಿಗೆ, ಹೌದು ಮುಸಲ್ಮಾನ್ ಶೈಲಿನಲ್ಲೇ ಇರ್ಲಿ ಬಿಡಿ, ಇದ್ರೆ ಏನ್ ತಪ್ಪು? ಯಾಕೆ ಅವ್ರು ಭಾರತೀಯರಲ್ವಾ? ಅವ್ರು ನಮ್ಮ ದೇಶಕ್ಕೆ ಕೊಡುಗೆ ಇಲ್ವಾ? ತೆರಿಗೆ ಇಲ್ವಾ? ಸ್ವತಂತ್ರ ಹೋರಾಟಕ್ಕೆ ಅವ್ರದೇನು ಪಾರ್ಟಿ ಇಲ್ವಾ? ಏನ್ ಇವ್ರು ನಿರ್ಧಾರ ಮಾಡೋಂಥದ್ದೇನು? ನೋಡಿ ಸರ್, ಅವರು ಎಂ ಪಿ, ಅವರು ಸಂವಿಧಾನ ವಿರೋಧವಾಗಿ ನಡ್ಕೊಂತ ಇದ್ದಾರೆ. ಅವ್ರ ಎಂ ಪಿ ಕೇವಲ ಹಿಂದೂಗಳಿಗಲ್ಲ,